ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೀರೆಶ್ ಫ್ರೀ ಫೈರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫ್ರೀ ಫೈರ್ ವರ್ಲ್ಡ್ ಕಪ್ ಬಗ್ಗೆ ಇವೆಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ವರ್ಲ್ಡ್ ಕಪ್ ಇಮೋಟ್ ಇದೆಯಲ್ಲ, ಅದು ಹೆಂಗೆ ಫ್ರೀ ಆಗಿ ತಗೊಳ್ಳೋದು, ಪರ್ಮನೆಂಟಾಗಿ ಮತ್ತೆ ಕಸೋದ್ರಿಂದ ನಿಮ್ಗೆ ಏನೇನು ಫ್ರೀ ರಿವಾರ್ಡ್ ಸಿಗ್ತಾ ಇದೆ, ಓಪನ್ ವೆಚ್ಚರು ಕಾರ್ಡ್ಸು ಮತ್ತು ರೂಮ್ ಕಾರ್ಡ್ಸ್ ಎಲ್ಲ ಹೆಂಗೆ ತಗೊಳ್ಳೋದು ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಇರ್ತದೆ, ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಗೈಸ್. ಮತ್ತು ವಿಡಿಯೋ ಸ್ಟಾರ್ಟ್ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತೆ ಚೆನ್ನಾಗಿ ಹೊಸ ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಳಕೊಂಡು ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಬೇಗನೆ 4K ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಫಸ್ಟ್ ನಿಮಗೆ ವರ್ಲ್ಡ್ ಕಪ್ ಇವೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಫೋಟೋ ಸ್ವಲ್ಪ ಲೀಕ್ಸ್ ಪ್ರಕಾರ ಇದೆ, ಆಯ್ತಾ? ಸೊ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಕೊಂಡು ತಿಳಿಸ್ಕೊಡ್ತೀನಿ. ಸೊ ಗೈಸ್, ಇಲ್ಲಿ ನೋಡ್ಬೋದು ವರ್ಲ್ಡ್ ಕಪ್ ಲೈ ಸ್ಕೋರ್ ಅಂತ ಕೊಟ್ಟವ್ರು, ಇಲ್ಲಿ ಮೇಲೆ ಡೇಟು ಕೂಡ ಕೊಟ್ಟವ್ರು ನೋಡ್ಬೋದು ಗೈಸ್, ಅಲ್ಲಿ ಡೇಟ್ನ ನೋಡ್ಬೋದು. ಸೊ ಅಲ್ಲಿ ನಿಮಗೆ ಕೊಟ್ಟವ್ರು ಗೈಸ್ ಇಮೋಟು ನಿಮಗೆ 30 ಡೇಸ್ ಟೈಮಿಂಗ್ ಬಲ್ಲಿ ಅದನ್ನ ಪರ್ಮನೆಂಟಾಗಿ ಹಾಗೆ ತೊಗೊಂಡು ಲಾಸ್ಟಿಗೆ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಈಗ ನಿಮಗೆ ಕ್ಲೈ ಸ್ಕೋರ್ ರೂಲ್ಸ್ ಏನೇನು ಅಂತ ತಿಳಿಸ್ಕೊಡ್ತೀನಿ. ಅಫಿಷಿಯಲಾಗಿ ರೂಲ್ಸ್ ಇದೆ, ಅವನ್ನೆಲ್ಲ ನೀವು ಫಾಲೋ ಮಾಡಲೇಬೇಕು. ಸೊ ರೂಲ್ಸ್ನ ಫೋನ್ನ ಕೂಡ ತಿಳಿಸ್ಕೊಡ್ತೀನಿ, ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೋದು. ಈಚ್ ಟೀಮ್ ವಿಲ್ ಪ್ಲೇ 3 ಮ್ಯಾಚಸ್ ಟು ಗೆಟ್ ಪ್ರೈಸ್ ಅಂತ. ಸೊ ಒಂದು ಟೀಮು 3 ಮ್ಯಾಚ್ ಅಷ್ಟೇ ಆಡಬೇಕು ಗೈಸ್, ನಿಮಗೆ ಫಸ್ಟ್ನೇ ಪಾಯಿಂಟ್ ಅಷ್ಟೇ ಹೇಳಿನಿ. ಮತ್ತು ಗೈಸ್, ಇಲ್ಲಿ ಸ್ಲಾಟ್ ನೋಡ್ಬೋದು, ಇಲ್ಲಿ ಯಾರು ಬೇಗ ಗೆದ್ದು ವಿನ್ ಆಗಿ ಫಸ್ಟ್ ಹೋಗ್ತಾರಲ್ಲ ಅವ್ರಿಗೆ ಕಪ್ ಸಿಗುತ್ತೆ, ಅಂದರೆ ಅದು ಇದು ಸಿಗುತ್ತೆ. ಮತ್ತು ಅದು ಇಮೋಟ್ನ ಎಲ್ಲರಿಗೂ ಪ್ರತಿಯೊಬ್ಬರು ಸಿಗುತ್ತೆ. ಇಮೋಟ್ ಬಗ್ಗೆ ತಿಳಿಸ್ಕೊಳಕ್ಕೆ ಹೋಗ್ಬೇಡಿ ಗೈಸ್, ಇಮೋಟ್ ಹೇಗೆ ತೋಳೋದು ನಿಮಗೆ ಲಾಸ್ಟಿಗೆ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಈಗ ಫಸ್ಟ್ನ ರೂಲ್ಸ್ ಎಲ್ಲ ಫಾಲೋ ಮಾಡಲೇಬೇಕು ಅಂದರೆ ಒಂದೇ ಟೀಮು 3 ಮ್ಯಾಚ್ ಅಷ್ಟೇ ಆಡಬೇಕಂತ ಹೇಳೋರು, ಆಯಿತಾ? ಸೊ ಅದನ್ನು ಬೇಕಾದ್ರೆ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು ಗೈಸ್ ರೂಲ್ಸ್ನ. ಮತ್ತು ಇಲ್ಲಿ ತಲೆಗಡೆ ನೋಡ್ಬೋದು, ನಿಮಗೆ ಕಪ್ ಅಂದರೆ ಇಮೋಟು 30 ದಿವಸ ಟೈಮಿಂಗ್ ಮೇಲೆ ಕೊಟ್ಟರೆ ಅಂದರೆ 30 ಡೇಸು. ಮತ್ತು 2 ಡೈಮಂಡ್ ರೋಲ್ ವೆಚ್ಚರ್ ಕೊಟ್ಟವ್ರೆ 2, ಮತ್ತು ಓಪನ್ ರೋಲ್ ವೆಚ್ಚರ್ ಒಂದು ಕೊಟ್ಟವ್ರು ಗೈಸ್, ಮತ್ತು ಒಂದು ರೂಮ್ ಕಾರ್ಡ್ನ ಕೊಟ್ಟವ್ರೆ. ಬಟ್ ಇದು ಕಪ್ ಇಮೋಟ್ ಇದೆಯಲ್ಲ, ಅದನ್ನ ಹೆಂಗೆ ಪರ್ಮನೆಂಟ್ ತೊಗೊಂಡು ತುಂಬ ಜನರು ಗೊತ್ತಾಗಿಲ್ಲ. ಮತ್ತು ಅದನ್ನು ಹೆಂಗೆ ಪರ್ಮನೆಂಟ್ ಸಿಗುತ್ತಲ್ಲ ಅಂತ ಕೂಡ ತುಂಬ ಜನ ಡೌಟ್ ಆಗಿದೆ. ಮತ್ತು ಫಸ್ಟ್ ನೇಮ್ ಟೀಮ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಟೀಮ್ನ ರೆಡಿ ಮಾಡ್ಕೋಬೇಕಾದ್ರೆ ಒಂದು ಬ್ಯಾನರು ಅವತಾರು, ಮತ್ತು ಟೀಮ್ ನೇಮು ಸ್ಕ್ವಾಡ್ ನೇಮು ಹಾಕೋಬೇಕಾಗುತ್ತೆ. ಸೊ ಗೈಸ್, ಎಲ್ಲ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಅಷ್ಟೇ ಹಾಕೊಳ್ಳಿ ಅಂದರೆ, ಯಾರು ಸ್ಕ್ವಾಡ್ ಇರುತ್ತಲ್ಲ ನಿಮ್ದು ಓನ್ ಸ್ಕ್ವಾಡು, ಅದನ್ನಷ್ಟೇ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತು ಅವ್ರಿಗೆ ಇನ್ವೈಟ್ ಮಾಡ್ಕೋಬೇಕಾಗುತ್ತೆ. ವರ್ಲ್ಡ್ಗೆಲ್ಲ ಕಳ್ಸಾಕೋಬೇಡಿ ಗೈಸ್, ಅಂದರೆ ಎನ್ ಪ್ಲಸ್ ಒನ್ ಜಾಯ್ನ್ ಆಗ್ತಾರೆ, ಸುಮ್ಮನೆ ಎಲ್ಲ ವೇಸ್ಟ್ ಅಂತಲೇ ಹೇಳ್ಬೋದು, ಆಯ್ತಾ? ಅವರು ಕರೆಕ್ಟಾಗಿ ಆಡಿದಾಗ ಗೈಸ್ ಆಫ್ಲೈನ್ ಹೋಗ್ತಿರ್ತಾರೆ ಆಗ ಅವಾಗ. ಅದಕ್ಕೆ ಗೈಸ್, ಸೊ ನಿಮ್ಮ ಸ್ವಂತ ಸ್ಕ್ವಾಡ್ ಮಾಡ್ಕೊಳ್ಳಿ, ಮತ್ತು ಅದರಲ್ಲಿ ಇನ್ವೈಟ್ ಮಾಡ್ಕೊಂಡು ಸ್ಕ್ವಾಡ್ನ ರೆಡಿ ಮಾಡ್ಕೊಳ್ಳಿ. ಮತ್ತು ತಲೆಗಡಲ್ಲಿ ಒಂದು ಕ್ರಿಯೇಟ್ ಕಾಣ್ತಿರ್ಬೋದು ನೋಡಿ ಗೈಸ್, ಈ ಕ್ರಿಯೇಟಲ್ಲಿ ನಿಮಗೆ ಇನ್ನೇನು ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಈ ಕ್ರಿಯೇಟಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂದರೆ, ಒಂದು ಫಸ್ಟ್ ಲಾಸ್ಟ್ ಕ್ರಿಯೇಟಲ್ಲಿ ಇವರು ನಾರ್ಮಲ್ ಕ್ರಿಯೇಟ್ಸು. ಸೊ ಅಲ್ಲಿ ನೀವು ಮ್ಯಾಚ್ ಮುಗಿದ ತಕ್ಷಣ ನಿಮಗೆ ಕೊಡ್ತಾರೆ ಅಂತಲೇ ಹೇಳ್ತೀನಿ ಗೈಸ್, ಎಲ್ಲ ಮ್ಯಾಚ್ ಮುಗಿದ ತಕ್ಷಣ ಓಪನ್ ಮಾಡೋದಕ್ಕೆ ಕ್ರಿಯೇಟ್ಗಳನ್ನ. ಮತ್ತು ಫ್ರೆಂಡ್ಸ್, ಈ ಕ್ರಿಯೇಟ್ಸಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಕ್ರಿಯೇಟಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂತ ಈಗ ನೋಡ್ಬೋದು. ವೆಪನ್ ರಾಯಲ್ ಗಾರ್ಡ್ಸ್ ಅಲ್ಲ ಇವು, ಗೋಲ್ಡನ್ ಕಾರ್ಡ್ಸು, ಮತ್ತು ಇವು ಟೋಕನ್ಸ್ ಕೊಡ್ತಾರೆ ಗೈಸ್. ಈ ಟೋಕನ್ಸು ಕೂಡ ಇವತ್ತು ಗೇಮಲ್ಲಿ ಬಂದಿದೆ, ಆಯಿತಾ? ಇವು ಟೋಕನ್ಸು ಕೂಡ ಯೂಸ್ ಮಾಡ್ಕೊಂಡು ಒಂದು ಗನ್ ಸ್ಕಿನ್ ತೊಗೋಬೋದು, ಅದು ಗೇಮಲ್ಲಿ ಸ್ಟೋರಲ್ಲಿ ಬಿಟ್ಟವ್ರು ನೋಡ್ಕೋಬೋದು. ಮತ್ತು ಇಮೋಟು ಕೂಡ ನೋಡ್ಬೋದು. ಅಲ್ಲಿ ಮೇಲೆಗಡೆ ನಿಮಗೆ ಒಂದು ದೊಡ್ಡ ಬಾಕ್ಸ್ ಕಾಣ್ತಿದ್ದಿಲ್ಲ ಗೈಸ್, ಆರೆಂಜ್ ಕಲರು ಅಂದರೆ ಎಲ್ಲೋ ಕಲರ್ ಮಿಕ್ಸಿಂಗ್ ಇದೆಲ್ಲ, ಆ ಬಾಕ್ಸಲ್ಲಿ ನಿಮಗೆ ಏನು ಸಿಗುತ್ತೆ ಅಂತ ಈಗ ತಿಳಿಸ್ಕೊಡ್ತೀನಿ. ಈಗ ನೋಡ್ಬೋದು ಡೈಮಂಡ್ ರೋಲ್ ಲೆಚ್ಚರ್, ಓಪನ್ ರೋಲ್ ಲೆಚ್ಚರ್ ಕೊಡ್ತಾರೆ. ಈಗ ಮೇಲ್ಗಡೆ ಫೈನಲ್ ಈಗ ಲಾಸ್ಟ್ ಬಾಕ್ಸ್ ಇದೆ, ಅದರಲ್ಲಿ ನಿಮಗೆ ಪರ್ಮನೆಂಟ್ ಆಗಿ ಇಮೋಟು ಮತ್ತು 2 ಡೈಮಂಡ್ ರೋಲ್ ಲೆಚ್ಚರು 2 ಓಪನ್ ರೋಲ್ ಲೆಚ್ಚರು ಒಂದು ಕ್ರಿಯೇಟ್ನ ಕೊಡ್ತಾರೆ. ಸೊ ಗೈಸ್, ಇದು ಮೇಲ್ಗಡೆ ಇದೆಲ್ಲ ಈ ಬಾಕ್ಸ್ ನೀವು ತಗೋಬೇಕಾಗುತ್ತೆ. ಜಾಸ್ತಿ ಈ ಬಾಕ್ಸ್ ತೊಗೋಬೇಕಂದ್ರೆ ಜಾಸ್ತಿ ವಿನ್ ಆಗಬೇಕು, ಪಾಯಿಂಟ್ಸ್ ಜಾಸ್ತಿ ಮಾಡ್ಕೊಳ್ಬೇಕು ಕ್ಲಾಸ್ ಕೋಡಲ್ಲಿ. ಸೊ ಗೈಸ್, ಈ ಇಮೋಟ್ನ ತೊಗೋಬೇಕಂದ್ರೆ ಈ ಬಾಕ್ಸ್ ಬೇಕಾಗುತ್ತೆ. ಈ ಬಾಕ್ಸಲ್ಲಿ ನಿಮಗೆ ಓಪನ್ ಮಾಡಿದರೆ ಪರ್ಮನೆಂಟ್ ಆಗಿ ನಿಮಗೆ ಇಮೋಟ್ನೇ ಸಿಗುತ್ತೆ ಅಂತ ಹೇಳ್ಬೋದು. ಅಲ್ಲಿ ನಿಮಗೆ 30 ಡೇಸ್ ಟೈಮಿಂಗ್ ಮೇಲೆ ಕೊಡ್ತಾರೆ, ಆಯ್ತಾ? ಈ ಕ್ರಿಯೇಟಲ್ಲಿ ಏನಾದರೂ ಓಪನ್ ಮಾಡ್ಕೊಂಡು ಪರ್ಮನೆಂಟ್ ಆಗಿ ತೊಗೋಬೋದು ಲಕ್ ಇದ್ರೆ. ಸೊ ಗೈಸ್, ಇದು ಫ್ರೀ ಆಗಿನೇ ಸಿಗುತ್ತೆ ಎಷ್ಟೇ ಗೈಸ್, ಇದರಲ್ಲಿ ಕ್ಲಾಸ್ ಕೋಡ್ ಇವೆಂಟ್ ಅಂದರೆ ಎಷ್ಟೇ ಗೈಸು. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ನನಗೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದರೆ ನಿಮಗೆ ಮತ್ತೊಂದು ಸ್ವಲ್ಪ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಡೇಟ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಸೊ ಗೈಸ್, ಡೇಟ್ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ, ಗರಣದರೂ ಕೂಡ ಇನ್ನೂ ಫಿಕ್ಸ್ ಮಾಡಿಲ್ಲ. ಅದು ಫಿಕ್ಸ್ ಆದರೆ ಮತ್ತೊಂದು ಕಮ್ಯೂಟೇಬಲ್ ಆಗ್ತೀನಿ, ಇಲ್ಲಾಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಮತ್ತು ಗೈಸ್, ಪ್ರತಿಯೊಬ್ಬರು ಅರ್ಥ ಆಗಿರ್ಬೋದು ಅನ್ಕೊಂಡಿದ್ದೀನಿ ಇಮೋಟ್ ಹೇಗೆ ಫ್ರೀ ಆಗಿ ಪರ್ಮನೆಂಟ್ ಆಗಿ ತೊಗೋಬೇಕಂತ. ತುಂಬ ಜನ ಟೈಮಿಂಗ್ ಮೇಲೆ ಎಷ್ಟೇ ಕೊಡ್ತಾರೆ ಅಂತ ಅನ್ಕೊಂಡಿದ್ರು, ಬಟ್ ಇದನ್ನ ಪರ್ಮನೆಂಟ್ ಆಗಿ ಹೇಗೆ ತೊಗೊಂಡು ನಿಮಗೆ ಅರ್ಥ ಆಗಿರ್ಬೋದು ಅನ್ಕೊಂಡಿದ್ದೀನಿ ಕ್ರಿಯೇಟಲ್ಲಿ. ಸೊ ಗೈಸ್, ವಿಡಿಯೋ ಸ್ಟಾರ್ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಮತ್ತು ಚಾನಲ್ ಗೊಸ್ ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಳಕೊಂಡು ಕ್ಲಿಕ್ ಮಾಡಿ, ಮತ್ತು ಬೇಗನೆ 4K ಕಂಪ್ಲೀಟ್ ಮಾಡಿಸಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೊಂಡಿದ್ದೀನಿ, ಪ್ರತಿಯೊಬ್ಬರು ಇಂಟ್ರೆಸ್ಟ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಮತ್ತು ಗೈಸ್, ತಲೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಒಂದು ಗಿಲ್ ಐಡಿನ ಕೊಟ್ಟಿದ್ದೀನಿ, ನಮ್ಮ ಗಿಲ್ಲು ಟೀಮ್ ಕನ್ನಡ ಗಿಲ್ ಐಡಿ. ಯಾರು ಇಂಟ್ರೆಸ್ಟ್ ಇದ್ರೆ 50+ ಲೆವೆಲ್ ಇರಬೇಕು, ಮತ್ತು ನೇಮ್ ಚೇಂಜ್ ಮಾಡ್ಕೊಂಡು ರಿಕ್ವೆಸ್ಟ್ ಹಾಕಿ ಅಂತ ತುಂಬ ಸಲ ಹೇಳ್ತೀನಿ. ಸೊ ಗೈಸ್, ಇದು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾಕಂದ್ರೆ ನಮ್ಮ ಗಿಲ್ ಇನ್ನೂ ಫುಲ್ ಆಗಿಲ್ಲ ಅಂತ ಹೇಳ್ಬೋದು. ಇನ್ನೊಂದು ತನಕ ನಿಮ್ಗೆ ಅವಕಾಶ ಇದೆ, ಯಾರು ಬಂದಿರೋ ಬಂದಿಲ್ಲ ಬರ್ಬೋದು ಅಂತ ಹೇಳ್ತಿದ್ದೀನಿ. ಸೊ ಬೇಗ